ಕಾರ್ಯಕ್ಕಾಗಿ ಬಾಪೂಜಿಯಿಂದ ಪ್ರೇರಣೆ ಪಡೆದ ಬಾಪುಜಿ ಹಾಜಿ ಸುಳ್ಯ ತಾಲೂಕಿನ ಗಡಿ ಗ್ರಾಮದಲ್ಲಿದ್ದಾರೆ 102 ವರ್ಷ ಪ್ರಾಯದ ಹಿರಿಯಜ್ಜ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಹೋರಾಡಿದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರೋರ್ವರು ಸುಳ್ಯ ತಾಲೂಕಿನ ಗಡಿ ಗ್ರಾಮದಲ್ಲಿದ್ದಾರೆ ಹೌದು ಮಂಡೆಕೋಲು ಗ್ರಾಮದ ಮುರೂರಿನಲ್ಲಿ ತನ್ನ ಮಗನ ಮನೆಯಲ್ಲಿ ವಾಸವಿರುವ ಬಾಪುಜಿ ಹಾಜಿ ಅವರಿಗೆ ಈಗ 102 ವರ್ಷ ಪ್ರಾಯ ಬಾಪುಜಿ ಹಾಜಿ ಬಡುವ ಕುಣ್ಣಿ ಅವರು ಮಂಡೆಕೋಲಿನ ಮಹಮ್ಮದ್ ಬ್ಯಾರಿ ಹಾಗೂ ಮರಿಯಮ್ಮ ದಂಪತಿಗಳ ಹಿರಿಯ ಪುತ್ರನಾಗಿ 1918 ನೇ ಇಸವಿಯ ಮಾರ್ಚ್ 12 ರಂದು ಮಂಡೆಕೋಲು ಗ್ರಾಮದ ಮಾವಾಂಚಿಯಲ್ಲಿ ಜನಿಸಿದರು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಸಂದರ್ಭದಲ್ಲಿ ಕಡು ಬಡತನದ ನಡುವೆಯೂ 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪೂರೈಸಿದ್ದರು ಮಂಡೆಕೋಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಗೊಂಡಾಗ ಉಗ್ರಾಣಿ ಮನೆ ದಿವಂಗತ ರಾಮಣ್ಣಗೌಡ ಬುಳುಗಲ್ಲು ದಿವಂಗತ ಮುಕುಂದ ಶೆಟ್ಟಿ ದಿವಂಗತ ಅಚ್ಯುತ ಶೆಟ್ಟಿ ಪಾತಿಕಲ್ಲು ದಿವಂಗತ ಶಿವಣ್ಣಗೌಡರ ಜೊತೆ ಸಹಪಾಠಿಯಾಗಿದ್ದ ಬಾಪುಜಿ ಹಾಜಿ ಅವರು ಶಾಲೆಯ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಾಗಿದ್ದರು ಆದರೆ ಇಂದು ಅವರಾರು ತಮ್ಮೊಂದಿಗೆ ಇಲ್ಲ ಎಂದು ಬಾಪುಜಿ ಹಾಜಿ ಅವರು ಭಾವುಕರಾಗುತ್ತಾರೆ നാലാം ക്ലാസ് വെള്ളം പഠിച്ചു ഞാൻ നാലാം ക്ലാസ് കഴിഞ്ഞിട്ട് അഞ്ചാം ക്ലാസ്സിലേക്ക് കൂടി ഞാൻ പിന്നെ മതിയാക്കി പാത്തിക്കല്ല് ശിവണ്ണ കൂട്ടർ ഈ രാമണ്ണ കൂട്ടർ പിന്നെ ബെളുകല്ല് മുക്കുന്ദസ്വാമി പിന്നെ അച്യുത്ത ഭട്ട് ഷട്ടർ എല്ലാം ഉണ്ടായിരുന്നു പിന്നെ അതാണല്ലോ പിന്നെ സഞ്ജീവ ഷട്ടർ ബെളുകല്ല് പറഞ്ഞ പോയി പോയി ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಾಲವಾಗಿದ್ದರಿಂದ ವಿದ್ಯಾಭ್ಯಾಸ ಕೈಬಿಟ್ಟು ನೇರವಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟದ ಪ್ರಯುಕ್ತ 1934 ಇಸವಿಯಲ್ಲಿ ಮಂಗಳೂರು ಪುತ್ತೂರು ಮಾರ್ಗವಾಗಿ ಸುಳ್ಯಕ್ಕೆ ಬಂದಿದ್ದಾಗ ಬಾಪುಜಿ ಹಾಜಿ ಅವರನ್ನು ನೋಡುವ ಸಲುವಾಗಿ ಮಂಡೆಕೋಲಿನಿಂದ ಸುಳ್ಯಕ್ಕೆ ಕಾಲ್ನಡಿಗೆಯಲ್ಲಿ ಆಗಮಿಸಿದ್ದರು ಮಾತ್ರ ಎಲ್ಲ ಹೇಳ್ತಾ ಇದ್ರು ನಮ್ಮಲ್ಲಿ ಎಲ್ಲ ಕತೆ ಹೇಳ್ತಾರೆ ಅವರು ನಾನು ಗಾಂಧೀಜಿ ಅವರನ್ನು ಕಣ್ಣಾರೆ ಕಂಡು ಅವರೊಟ್ಟಿಗೆ ಇದು ಮಾಡಿದ್ದು ನಾವು ಒಡ್ಡಂಜಾಲಲ್ಲಿ ಬ್ರಿಟಿಷರೊಟ್ಟಿಗೆ ಯುದ್ಧ ಮಾಡಿದ್ದೇನೆ ಆ ಸಮಯದಲ್ಲಿ ಅಲ್ಲಿ ಒಂದು ತೋಡುಂಟು ಅದಕ್ಕೆ ಒಡ್ಡಂಜಾಲ ಅಂತ ಹೇಳ್ತಾರೆ ಆ ಜಾಗದಲ್ಲಿ ಯುದ್ಧ ನಡೆಯಿತು ಬ್ರಿಟಿಷರು ಮತ್ತು ಊರಿನವರು ಆ ಸಮಯದಲ್ಲಿ ಅವರು ಗುಂಡು ಹೊಡೆಯುವಾಗ ನಾವು ಬೇರೆ ಮನೆಯಲ್ಲಿ ಎಲ್ಲ ಹೋಗಿ ಅಡಗಿ ನಿಂತ ಚರಿತ್ರೆ ಎಲ್ಲ ಉಂಟು ಈ ಥರ ನಾವು ಪರಪ್ಪೆಯಲ್ಲಿ ಅಜ್ಜಾವರದಲ್ಲಿ ಈಗೆಲ್ಲ ಆಗಿದೆ ಅಂತ ನಮ್ಮ ಹತ್ರ ಎಲ್ಲ ಮಕ್ಕಳ ಹತ್ರ ಕತೆ ಹೇಳ್ತಾರೆ ಸ್ವಾತಂತ್ರ್ಯ ಕಾಲದ ಕಥೆಯನ್ನು ನಮ್ಮಲ್ಲಿ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ಮಂಡೆಕೋಲು ಗ್ರಾಮದ ಒಡ್ಡುಚಾಲು ಎಂಬ ಪ್ರದೇಶದಲ್ಲಿ ಬ್ರಿಟಿಷರೊಂದಿಗೆ ನಡೆದ ಸಂಗ್ರಾಮದಲ್ಲಿ ಬಾಪುಜಿ ಹಾಜಿ ಅವರು ಭಾಗವಹಿಸಿದ್ದರಲ್ಲದೆ ಆಗ ಕರ್ನಾಟಕದ ಭಾಗವಾಗಿಯೇ ಇದ್ದ ಕಾಸರಗೋಡು ಪರಪ್ಪೆ ಸುಳ್ಯದ ಅಜ್ಜಾವರ ಕೇರಳದ ಬೇಕಲ್ಕೋಟೆ ಮತ್ತಿತರ ಸ್ಥಳಗಳಲ್ಲಿ ನಡೆದ ಯುದ್ಧದಲ್ಲಿಯೂ ಪಾಲ್ಗೊಂಡಿದ್ದರು ಮಂಡೆಕೋಲು ಗ್ರಾಮದ ಖಜಾಲದಿಂದ ಎರ್ಮು ಬ್ಯಾರಿ ಅವರ ಪುತ್ರಿ ಆಮೀನಾ ಅವರನ್ನು ಮದುವೆಯಾದ ಬಾಪುಜಿ ಹಾಜಿ ಅವರು 50 ವರ್ಷಗಳ ಕಾಲ ಮಂಡೆಕೋಲು ಗ್ರಾಮದ ಖಜಾಲದಲ್ಲಿ ನೆಲೆಸಿದ್ದರು ಮಾವಾಂಚಿ ಮುದ್ದಪ್ಪಗೌಡರ ತಂದೆ ಮಾವಾಂಚಿ ದಿವಂಗತ ಐತಪ್ಪಗೌಡರು ತಮ್ಮ ಸ್ವಂತ ಜಾಗದಲ್ಲಿಯೇ ನೆಲೆಸುವಂತೆ ಬಾಪುಜಿ ಹಾಜಿ ಅವರಿಗೆ ಸೂಚಿಸಿದ್ದರು ಆದರೆ ಬಾಪುಜಿ ಹಾಜಿ ಅವರು ನನಗೆ ಜಾಗ ಬೇಡ ಅದರ ಬದಲಿಗೆ ನೀವು ಧನ ಸಹಾಯ ನೀಡಿದರೆ ಉಪಕಾರವಾಗಲಿದೆ ಎಂದಾಗ ಮಾವಂಜಿ ದಿವಂಗತ ಐತಪ್ಪಗೌಡರು ಆ ಕಾಲದಲ್ಲಿ 6,000 ರೂಗಳನ್ನು ನೀಡಿದ್ದರು ಬರೋ ಮರ ಮಟ್ಟ ಎಂದಿಲ್ಲ ಇದೆಲ್ಲ ಹೆಂಗ ಬೆಚ್ಚಿಟ್ಟು ಹಾಕಿದ್ದೆ ಇದೆಲ್ಲ ಇದೆಲ್ಲ ಹೆಂಗ ಬೆಚ್ಚಿಟ್ಟು ಹಾಕಿದ್ದೆ ഉണ്ടായിട്ടുണ്ടാവും പാഞ്ചു അയച്ച പോട്ട് കൂട്ടിയായിട്ടുണ്ടായിരുന്നു ഞാൻ ಸಂದರ್ಭದಲ್ಲಿ ಬಾಪುಜಿ ಹಾಜಿ ಅವರಿಗೆ ಜಾಗದ ತಕರಾರು ಬಂದಾಗ ಆಗ ಸುಳ್ಯದಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡುತ್ತಿದ್ದ ಪ್ರಸ್ತುತ ಕೇಂದ್ರ ಸಚಿವರಾಗಿರುವ ಡಿವಿ ಸದಾನಂದ ಗೌಡರು ಇವರ ಬೆಂಬಲಕ್ಕೆ ನಿಂತು ಜಾಗದ ತಕರಾರನ್ನು ಸರಿಪಡಿಸಿಕೊಟ್ಟಿದ್ದರು
ಮಾವಾಂಜಿ ದಿವಂಗತ ಐತಪ್ಪಗೌಡರು ನೀಡಿದ 6000 ಹಣದಿಂದ ಮುರೂರಿನಲ್ಲಿ ಜಾಗ ಖರೀದಿಸಿದ ಬಾಪುಂಜಿ ಹಾಜಿ ಅವರು ಗದ್ದೆ ಕೃಷಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು. ಮುರೂರು ಮಸೀದಿಯ ಸ್ಥಾಪಕರು ಮಸೀದಿ ಮುಕ್ರಿಯಾಗಿಯೂ ಬಾಪುಂಜಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಕಳೆದ ಮಾರ್ಚ್ ತಿಂಗಳವರೆಗೆ ಮುರೂರಿನಿಂದ ಬಸ್ಸು ಹತ್ತಿ ಜಾಲ್ಸೂರಿಗೆ ಹೋಗಿ ಬರುತ್ತಿದ್ದ ಹಾಜಿ ಅವರು ಕೊರೋನಾ ಲಾಕ್ಡೌನ್ ಆದ ಮೇಲೆ ಮನೆಯಿಂದ ಹೊರ ಹೋಗಿರಲಿಲ್ಲ. ಇದೀಗ ವಯೋಸಹಜ ಹಿನ್ನೆಲೆಯಲ್ಲಿ ಮನೆಯಲ್ಲಿಯೇ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಮಾರ್ಚ್ ತಿಂಗಳವರೆಗೂ, ನಮ್ಮ ಲಾಕ್ಡೌನ್ ತಿಂಗಳವರೆಗೂ ತಂದೆಯವರು ಜಾಲ್ಸೂರಿಗೆ ಹೋಗಿ ಸ್ವಂತ ಅವರೇ ಗಡ್ಡ ತಲೆಗೂದಲೆಲ್ಲ ತೆಗೆಸಿ ಅವರೇ ಬಸ್ಸಲ್ಲಿ ಹೋಗಿ ಅವರೇ ಬರ್ತಿದ್ದರು. ಅದರಿಂದ ಮೇಲೆ ಮನೆಯಲ್ಲೇ ಕೂತು ಕೂತು ಅವರಿಗೆ ಈಗ ಸ್ವಲ್ಪ ಅಸೌಖ್ಯ ಇಲ್ಲದಂತ ಆಗಿದೆ. ಸೌಖ್ಯ ಇಲ್ಲ, ಆ ರೀತಿ ಈಗ ಮನೆಯಲ್ಲೇ ಇದ್ದಾರೆ. ಈಗ ಅಷ್ಟು ಹುಷಾರಿಲ್ಲ, ಅವರಿಗೆ ಮಾತಾಡೋದಕ್ಕೆಲ್ಲ ಏನು ತೊಂದರೆ ಇಲ್ಲ, ಎಲ್ಲರ ಹತ್ರ ಮಾತಾಡ್ತಾರೆ, ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ, ಎಲ್ಲ ವಿಷಯ ಹೇಳ್ತಾರೆ, ಎಲ್ಲ ಈಗ ನೆನಪು ಬರುವುದಿಲ್ಲ ಅಷ್ಟೇ. ಬಾಪುಂಜಿ ಅವರು 4ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದರು. ಇಂದಿಗೂ ಪತ್ರಿಕೆಗಳನ್ನು ಕನ್ನಡಕ ಇಲ್ಲದೆ ಓದುತ್ತಾರೆ. ತಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ಯಾರ ಸಹಾಯವಿಲ್ಲದೆಯೂ ಮಾಡುತ್ತಿದ್ದಾರೆ. ಇವರ ಪತ್ನಿ ಆಮೀನಾ ಅವರು 26 ವರ್ಷಗಳ ಹಿಂದೆ ಅಸೌಖ್ಯದಿಂದ ನಿಧನರಾಗಿದ್ದು ಪುತ್ರರಾದ ಅಬ್ದುಲ್ಲಾ ಹಾಜಿ ಪಂಜಿಕಲು, ಮೊಹಮ್ಮದ್ ಕುಂಜಿ ಮುರೂರು, ಯೂಸುಫ್ ಹಾಜಿ ಮುರೂರು, ಇಬ್ರಾಹಿಂ ಮುರೂರು, ಪುತ್ರಿಯರಾದ ಮರಿಯಮ್ಮ ಎಂಬಿ, ಖದೀಜಾ ಕಾಸರಗೋಡು, ಕುಂಜಾಲಿಮ ಪಳ್ಳತ್ತೂರು, ಸೆಫಿಯಾ ಮುರೂರು, ನೆಬಿಸಾ ಪಂಜಿಕಲ್ಲು ಅವರೊಂದಿಗೆ ವಾಸವಿದ್ದು 50ಕ್ಕೂ ಅಧಿಕ ಮೊಮ್ಮಕ್ಕಳು ಹಾಗೂ 100ಕ್ಕೂ ಮಿಕ್ಕಿ ಮರಿಮಕ್ಕಳ ಜೊತೆ ಸಂತಸದ ಜೀವನ ನಡೆಸುತ್ತಿದ್ದಾರೆ.